ನೇರ ಪ್ರಸಾರಕ್ಕೆ ಫ್ರೆಂಡ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಸ್ಟೂಡೆಂಟ್ಸ್. ಯಾ ಸ್ಟೂಡೆಂಟ್ಸ್ ನ ಇಬ್ರು ಸ್ಟೂಡೆಂಟ್ಸ್ ನಮ್ಮೊಂದಿಗೆ ಇದಾರೆ. ಹಲೋ ಅಂತ ಅಂದವರು ಸಚಿನ್ ಪುರೋಹಿತ್ ಅವರು, ಹಾಗೆ ಅವ್ರ ಜೊತೆಗಿದ್ದಾರೆ ಅವರ ಪೇರ್, ಅಂದ್ರೆ ರಿಯಲ್ ಪೇರ್ ಅಲ್ಲ, ಚಿತ್ರದಲ್ಲಿ ಅವರ ಪೇರ್ ಬಬ್ಬಿ ಅವರು. ಸೊ ವೆಲ್ಕಮ್ ಟು ದ ಶೋ. ಇಬ್ರು ಕೂಡ ಹೇಗಿದ್ದಾರೆ? ಸಚಿನ್ ಹೇಳಿ, ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ, ಹೇಗೆ ಅನಿಸ್ತಾ ಇದೆ? ಒಂಥರ ಖುಷಿನೂ ಇದೆ, ಹಾಗೆ ಭಯನೂ ಇದೆ. ಯಾಕಂದ್ರೆ ಇದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನೋಡ್ಬೇಕು. ಈಗೆಲ್ಲ ಅಷ್ಟು ಕಷ್ಟಪಟ್ಟು ಮಾಡಿದೀವಿ ಸಿನಿಮಾ, ಇವಾಗೆಲ್ಲ ನನ್ಗೂ ಕೂಡ ಖುಷಿ ಆಗ್ತಿದೆ, ಜೊತೆಗೆ ಭಯನೂ ಆಗ್ತಿದೆ. ಯಾಕಂದ್ರೆ ಫಸ್ಟ್ ಮೂವಿ ಅಲ್ವಾ, ಎಲ್ಲರಿಗೂ ಭಯ ಇದೆ ಇರುತ್ತೆ. ಈ ಸ್ಟೂಡೆಂಟ್ ಸಿನಿಮಾದಲ್ಲಿ ಇರೋ ಬರೋ ಸ್ಟೂಡೆಂಟ್ಸ್ ಎಲ್ಲ ಫಸ್ಟ್ ಮೂವಿನಾ? ಎಲ್ಲರದ ಫಸ್ಟ್ ಸಿನಿಮಾ. ಇದೊಂಥರ ನಿಮ್ಗೆ ಹೇಗಾಗ್ತಿದೆ ಅಂತಂದ್ರೆ, ಎಕ್ಸಾಮ್ ಬರ್ದು ಇವಾಗ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾರಲ್ಲ, ಆ ಒಂದು ಎಂಗ್ಸೈಟಿ, ಆ ಒಂದು ಖುಷಿ ಜೊತೆಗೆ ನರ್ವಸ್ನೆಸ್ ಎಲ್ಲ ನಿಮ್ಮನ್ನ ಕಾಡ್ತಾ ಇದೆ. ಸೊ ಹೇಳಿ, ಈ ಚಿತ್ರದಲ್ಲಿ ನಿಮ್ಮ ಪಾತ್ರ? ನಂದು ಆಕ್ಚುಲಿ ಬಂದ್ಬಿಟ್ಟು ಜಾಕ್ಸನ್ ಅಂತ ನನ್ನ ಹೆಸರು. ಆಕ್ಚುಲಿ ಮೂರ್ ಜನ ಬಂದ್ಬಿಟ್ಟು ತದ್ವಿರೋಧವಾಗಿ ಹೆಸರು ಇಟ್ಟಿರ್ತಾರೆ. ನಾನ್ ಜಾಕ್ಸನ್, ಬಟ್ ಡ್ಯಾನ್ಸ್ ಬರಲ್ಲ. ಇನ್ನೊಬ್ಬ ಬಹದ್ದೂರ್, ಬಟ್ ಅವನಿಗೆ ಹೆದರು ಪುಕ್ಕ. ಇನ್ನೊಬ್ನು ಸಾಧು ಅಂತ, ಬಟ್ ತುಂಬಾ ಪರ್ಕಿ ಅವನು. ಈ ತರ ಅಂದ್ರೆ ಹೆಸರು ನೋಡಿ ಜಡ್ಜ್ ಮಾಡಕ್ ಆಗಲ್ಲ ನಮ್ದೆಲ್ಲ. ಬಟ್ ಸ್ಟೂಡೆಂಟ್ಸ್ ಮೂರ್ ಜನದ್ದು. ಆಕ್ಚುಲಿ ನಾವು ಸ್ಟೂಡೆಂಟ್ಸ್ ಅಂದ ತಕ್ಷಣ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಅನ್ಕೊಳ್ತಾರೆ. ನಾವು ಖಂಡಿತ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲ ಸಿನಿಮಾದಲ್ಲಿ, ನಾವೊಂದು ಜರ್ನಿಯಲ್ಲಿ ಮೀಟ್ ಆಗೋದು. ಬಟ್ ನಾವು ಒಂದು ಕಾರಣದಿಂದ ಕಾಲೇಜ್ ಜಾಯ್ನ್ ಆಗ್ತೀವಿ, ಅದು ಯಾರು ಜಾಯ್ನ್ ಮಾಡ್ತಾರೆ, ಆಮೇಲೆ ನಾವು ಅಲ್ಲಿ ಸಿಸ್ಟಮ್ ಚೇಂಜ್ ಮಾಡ್ತೀವಲ್ಲ, ಅದೇ ಸ್ಟೋರಿ ಇರೋದು. ಒಂಥರ ಮಜವಾಗಿದೆ. ಓಕೆ, ಸೊ ನೀವು ಹೇಳಿದ್ರಿ ತದ್ವಿರುದ್ಧವಾದಂತ ಒಂದು ಟೈಟಲ್ ಅಂದ್ರೆ ಒಂದು ಹೆಸರು ಜಾಕ್ಸನ್, ಬಟ್ ನಿಮ್ಗೆ ಡ್ಯಾನ್ಸ್ ಬರಲ್ಲ. ಸೊ ಆಕ್ಚುಲಿ ನಿಮ್ಗೆ ಡ್ಯಾನ್ಸ್ ಬರಲ್ಲ ಅಥವಾ ಬರುತ್ತೋ? ಸಿನಿಮಾದಲ್ಲಿ ಸಚಿನ್ ಅವರು ಡ್ಯಾನ್ಸ್ ಬರ್ದೇ ಇರೋ ತರ ಡ್ಯಾನ್ಸ್ ಮಾಡಿದ್ದಾರೆ, ಅದ್ ನಿಜವಾಗಿ ನೋಡಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ನಾನು ಆಕ್ಚುಲಿ ಸ್ಪೋರ್ಟ್ಸ್ ವಿಮೆನ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಮೂವಿಯಲ್ಲಿ. ಜೊತೆಗೆ ಆಕ್ಚುಲ್ ರಿಯಲ್ ಲೈಫ್ ಅಲ್ಲಿ ನನ್ಗೆ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇಲ್ಲ, ಬಟ್ ಈ ಮೂವಿಯಲ್ಲಿ ಅದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಜೊತೆಗೆ ಇದು ಏನ್ ಹೇಳ್ತಾರೆ, ಸ್ಟೂಡೆಂಟ್ ಲೈಫ್ ಅಲ್ಲಿ ಒಂದು ಪಾರ್ಟ್. ಎಲ್ರು ತಮ್ಮ ಸ್ಟೂಡೆಂಟ್ ಲೈಫ್ ನ ನೋಡಿರ್ತಾರೆ. ಇದೊಂಥರ ಜರ್ನಿ ಎಲ್ರಿಗೂ. ಓಕೆ, ಸೊ ನೋಡುವವರಿಗೆ. ಸೊ ಓಕೆ, ನೀವು ರಿಯಲ್ ಲೈಫ್ ಅಲ್ಲಿ ಸ್ಪೋರ್ಟ್ಸ್ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರಿ. ಸೊ ಈ ಒಂದು ಪಾತ್ರಕ್ಕೋಸ್ಕರ ಏನಾದ್ರೂ ನಿಮ್ಗೆ ಬಿಫೋರ್ ಲೈಕ್ ಏನಾದ್ರು ಪ್ರಿಪರೇಷನ್ ಮಾಡ್ಕೋಬೇಕಾಯ್ತು? ಇಲ್ಲ, ಆಡ್ಬೇಕಾಯ್ತು? ಇಲ್ಲ, ಸಿಂಪಲ್ ಕ್ಯಾರೆಕ್ಟರ್. ನಿಮ್ಗೆ ಇಲ್ಲ, ನೀವು ಮಾಡ್ಬೇಕು ಅನ್ಕೊಂಡು ಬೆಳಿಗ್ಗೆ ಎದ್ದು ಜಾಗಿಂಗ್ ಮಾಡಿ? ಇಲ್ಲ, ಹಂಗೆಲ್ಲ ಇಲ್ಲ. ಆತರ ನಾರ್ಮಲ್ ಸಿಂಪಲ್ ಕ್ಯಾರೆಕ್ಟರ್. ಒಟ್ಟಿನಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಅಷ್ಟೇ ಅಷ್ಟೇ. ಅಂದ್ರೆ ನಮ್ ಕೆರಿಯರ್ ನ ನಾವ್ ಹೇಗೆ ಸೀರಿಯಸ್ ಆಗಿ ತಗೊಳ್ತೀವೋ ಅದು ಈ ಮೂವಿಯಲ್ಲಿ ಕಾಣುತ್ತೆ. ಸ್ಪೋರ್ಟ್ಸ್ ಅಂದ ತಕ್ಷಣ ನಾನು ಅದೇ ಅದರಲ್ಲೇ ಕೆರಿಯರ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಬಾಯ್ ಫ್ರೆಂಡ್ ಅಫೇರ್ ಇರುತ್ತೆ, ಎಲ್ಲರೂ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ಇದೇ ಇರುತ್ತೆ. ಸೊ ರಿಯಲ್ ಲೈಫ್ ಅಲ್ಲಿ ಇದೆ ಅಂತ ನಾನು ಕೇಳ್ಬೋದಾ? ಸೊ ಹಂಗೆ ಜರ್ನಿ ಅಷ್ಟೇ. ಓಕೆ ಓಕೆ. ಸೊ ಈ ಒಂದು ಸಿನಿಮಾದ ಮುಖಾಂತರ ಎಷ್ಟೋ ಜನ ಹುಡುಗರು ನೀವು ಒಂದಾಗಿದ್ದೀರಾ. ಸೊ ಹೇಗೆ ನಿಮ್ಮ ಸ್ಟಾರ್ಟಿಂಗ್ ಅಲ್ಲಿ ಹೇಗಿತ್ತು, ಆಮೇಲೆ ನಿಮ್ಮ ಶೂಟಿಂಗ್ ನಡಿಬೇಕಾದ್ರೆ ನಿಮ್ಮ ಬಾಂಡ್ ಬೆಳೀತಾ ಹೋಯ್ತಾ? ಹೌದು, ಎಕ್ಸಾಕ್ಟ್ಲಿ. ಏನಂದ್ರೆ ಇವಾಗ ಸ್ಟಾರ್ಟಿಂಗ್ ಆಡಿಷನ್ ಮಾಡಿದ್ರು. ಆಡಿಷನ್ ಮಾಡುವಾಗ ನಾನು ಪುಣೆ ಇನ್ಸ್ಟಿಟ್ಯೂಟ್ ಅಲ್ಲಿ ಇದು ಮಾಡ್ತಾ ಇದ್ದೆ, ಟ್ರೈನ್ ಆಗ್ತಾ ಇದ್ದೆ, ಜಿಮ್ನಾಸ್ಟಿಕ್ ಆಗ್ಲಿ, ಆಕ್ಟಿಂಗ್ ಆಗ್ಲಿ, ಅಲ್ಲಿ ಹಿಂದಿ ಥಿಯೇಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಮುಂಚೆ ನಾನು ಎಲ್ಲ ಚಾನ್ಸ್ ಕೇಳಿದಾಗ ಯಾರು ಕೊಡ್ಲಿಲ್ಲ. ಯಾವಾಗ ನಾನು ಥಿಯೇಟರ್ ಅಲ್ಲಿ ವರ್ಕ್ ಮಾಡ್ತಾ ಹೋದ್ನೋ ಅಲ್ಲೇ ಕಾಲ್ ಬಂತು ನನಗೆ, ದೇವರು ಈ ಕಷ್ಟಪಟ್ಟಿದ್ದಕ್ಕೆ ಇಮಿಡಿಯೇಟ್ ರೆಸ್ಪಾನ್ಸ್ ಹಂಗೆ. ಸೊ ಏನಂದ್ರೆ ಕಾಲ್ ಬಂತು, ಹಿಂಗೆ ಆಡಿಷನ್ ಇದೆ ಬನ್ನಿ ಅಂತ. ಅಲ್ಲಿ ಆಕ್ಚುಲಿ ಲೀವ್ ಇಲ್ಲ ನನಗೆ, ಹಂಗಾಗಿ ಬಂದೆ. ಬಂದ ತಕ್ಷಣ ಅಟೆಂಡ್ ಮಾಡಿದೆ ಆಡಿಷನ್. ಅಲ್ಲಿ ಕ್ಯಾರೆಕ್ಟರ್ ಫಿಕ್ಸ್ ಹೇಳಿಲ್ಲ ಅವರು, ಒಂದು 15 ನೀವೆಲ್ಲ ಮುಗಿಸ್ಕೊಂಡು ಬನ್ನಿ ಹೇಳ್ತೀನಿ ಅಂತ. ಇನ್ನೇನು ಒಂದು ವಾರ ಶೂಟಿಂಗ್ ಇದ್ದಾಗ ಹೇಳಿದ್ರು ಬನ್ನಿ ಅಂತ. ನಾ ಅಲ್ಲಿಂದ ಕೇಳಿದೆ, ಸರ್ ಕ್ಯಾರೆಕ್ಟರ್ ಅಂತ ಎಲ್ಲ ಹೇಳಲ್ಲ, ನೀನು ಇಲ್ಲಿ ಫಸ್ಟ್ ಬಾ, ಅವಾಗ ಹೇಳ್ತೀನಿ ಅಂತ. ಸೊ ಅಲ್ಲಿ ಹೋಗಿದ್ಮೇಲೆ ನೀನು ಲೀಡ್ ಹೀರೋ ಅಂತ ಹೇಳಿದ್ರು. ನನಗೆ ನಂಬಕ್ ಆಗ್ಲಿಲ್ಲ, ನಾನು ಜಸ್ಟ್ ಒಂದು ಫ್ರೇಮ್ ಅಲ್ಲಿ ಬಂದವರೆ ಸಾಕು ಅನ್ಕೋತಿದ್ದೆ, ಒಂದು ಚಿಕ್ಕ ಕ್ಯಾರೆಕ್ಟರ್. ಹೀರೋ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ, ನಾನು ಯಾವತ್ತು ಅನ್ಕೊಂಡಿಲ್ಲ. ಅಲ್ಲ, ಫ್ರೇಮ್ ಅಲ್ಲಿ ಬಂದು ಹೋದ್ರೆ ಸಾಕು ಅಂತ ನೀವು ಹೇಳ್ತಾ ಇದೀರಾ, ಅಂತದ್ರಲ್ಲಿ ಕ್ಯಾರೆಕ್ಟರ್ ಏನು ಅಂತ ಬೇರೆ ಕೇಳಿದ್ರ ನೀವು? ಇಲ್ಲ, ಎಷ್ಟೋ ಆಡಿಷನ್ ನಾನು ಅಟೆಂಡ್ ಮಾಡ್ತೀನಲ್ಲ, ಇನ್ನೊಂದು ಪುಣೆ ಬಿದ್ದಲ್ಲಿ ಬೇರೆ ಇದೆ, ದೂರ ಇದೆ. ಸೊ ನಾನು ಅಲ್ಲಿಂದ ನಾನು 1000 ಕಿಲೋಮೀಟರ್ಸ್ ಬೆಂಗಳೂರು ಬರಬೇಕು, ಅಲ್ಲಿ ಬಿಡಲ್ಲ ಅವರು. ಸೊ ನಾನು ಅಲ್ಲಿ ಹೇಳ್ದೆ ಹಿಂಗೆ ಸಿನಿಮಾ ಅಂತ ಹೇಳ್ದೆ, ಸಿನಿಮಾಗೋಸ್ಕರ ಟ್ರೂ ಅಲ್ಲಿ ಹೇಳ್ದೆ. ಸೊ ಅವ್ರು ಕನ್ಫರ್ಮ್ ಮಾಡ್ಕೊಂಡ್ರು ಸರಿ ಅಂತ, ನಮ್ಮ ಫಾದರ್ ಮಾತಾಡಿ ಕಳ್ಸಿದ್ರು. ಬಂದ ತಕ್ಷಣ ಹೀರೋ ಕ್ಯಾರೆಕ್ಟರ್ ಅಂತ ತಕ್ಷಣ ನನಗೆ ಫುಲ್ ಖುಷಿ ಆಯ್ತು. ಆಮೇಲೆ ಇನ್ನೊಂದ್ ಜೊತೆಗೆ 800 ಜನ ಆಡಿಷನ್ಸ್, ಆಡಿಷನ್ಸ್ ಅಲ್ಲಿ ನನಗೆ ಇನ್ನೂ ನಡೀತಾನೆ ಇತ್ತು. ನನಗೇನ್ ಭಯ ಅಂದ್ರೆ ಎಲ್ಲಿ ಯಾರು ರಿಪ್ಲೇಸ್ ಮಾಡ್ಬಿಡ್ತಾರೋ ನನ್ನ ಕ್ಯಾರೆಕ್ಟರ್. ಒಬ್ಬೊಬ್ಬ ಬರುವಾಗ್ಲೂ ನಾನು ಅನ್ಕೋತಿದ್ದೆ ಒಂದ್ ಭಯ, ಎಲ್ಲಿ ಇವ್ನು ಚೆನ್ನಾಗಿ ಮಾಡ್ಬಿಟ್ಟು, ನನಗಿಂತ ಪರ್ಸನಾಲಿಟಿ ಇದಾನೆ, ಬಟ್ ಎಲ್ಲಿ ಚೆನ್ನಾಗಿ ಮಾಡ್ಬಿಟ್ಟು ನನ್ನ ಬೇಡ, ಇವ್ನು ಹೀರೋ ಆಗ್ಲಿ, ನೀನ್ ಒಂದ್ ಚಿಕ್ಕ ಕ್ಯಾರೆಕ್ಟರ್ ಕೊಡ್ತೀನಿ ಮಾಡೋದ್ಬಿಟ್ರೆ ಹೆಂಗೆ ಅಂತ ಭಯನೇ.
ಬಟ್ ಖಂಡಿತ ಡೈರೆಕ್ಟರ್ ಅವ್ರ ನನ್ನ ಟ್ಯಾಲೆಂಟ್ ನೋಡಿ ಗುರುತಿಸಿ ಒಂದು ಒಳ್ಳೆ ನನಗೆ ಅವ್ರು ಬಿಟ್ ಕೊಡ್ಲಿಲ್ಲ ನನ್ನ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಸಂತೋಷ್ ಡೈರೆಕ್ಟರ್ಗೆ, ಅದೇ ಫಸ್ಟ್ ಹ್ಯಾಟ್ಸ್ ಆಫ್. ನಿಮ್ ಕಾಸ್ಟಿಂಗ್ ಹೇಗೆ? ನಂದು ಕೂಡ ಯಾರತ್ರು ನಮ್ಮ ಊರಲ್ಲಿ ನಾನು ಡಾನ್ಸರ್ ಆಗಿ ಪ್ರೊಫೆಷನಲ್ ಡಾನ್ಸರ್ ಆಗಿ ವರ್ಕ್ ಮಾಡ್ತಿದ್ದೆ, ಸೊ ಅಲ್ಲೇ ತ್ರೂ ಡಾನ್ಸ್ ಮೂಲಕನೇ ಇದು ಸಿಕ್ತು ನನಗೆ. ಸೊ ಚರಣ್ ಸರ್ ಅಂತ ಒಬ್ರು ನನಗೆ ರೆಫರ್ ಮಾಡಿದ್ರು ಹೀಗೆ. ಸೊ ಆಡಿಷನ್ಗೆ ಹೋಗಕ್ಕೆ ಹೇಳಿದ್ರು, ನಾನು ಬೆಂಗಳೂರಿಗೆ ಬಂದಿದ್ದೆ ಅವಾಗನೇ. ಸೊ ಆಡಿಷನ್ಗೆ ಹೋಗಿ ಸೆಲೆಕ್ಟ್ ಆದೆ. ಸೊ ರಿಹರ್ಸಲ್ ಟೋಟಲ್ ಆಗಿ ಓವರ್ಆಲ್ ಇದೊಂದು ಮೂವಿ ಟೀಮ್ ವರ್ಕ್ ಇಂದ ನಡೆದಿದೆ, ಟೀಮ್ ಎಫರ್ಟ್. ಸೊ ಈ ಒಂದು ಚಿತ್ರದಲ್ಲಿ ನೀವಿಬ್ರು ಪೇರ್ ಆಗಿದ್ದೀರಾ, ಸೊ ಆಸ್ ಎ ಪೇರ್ ನೀವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದು ಹೇಗೆ? ಲೈಕ್ ಸುಮ್ನೆ ಹಂಗೆ ಶೂಟಿಂಗ್ ಟೈಮಲ್ಲಿ ಫ್ರೆಂಡ್ಲಿ ಆಗ್ಬಿಟ್ರೆ ಇಬ್ರು? ಆಕ್ಚುಲಿ ವರ್ಕ್ಶಾಪ್ ಮಾಡಿಸಿದ್ರು ಡೈರೆಕ್ಟರ್ ಸರ್, ಈಸ್ ಎ ವೆರಿ ಬ್ರಿಲಿಯಂಟ್. ಅಲ್ಲಿ ಹೋಗಿ ಸೈಕಲ್ ಹೊಡೆಯಂಗಿಲ್ಲ, ಯಾಕಂದ್ರೆ ಫಸ್ಟ್ ಸಿನಿಮಾ ಅವ್ರಿಗೂ. ಸೊ ಏನು ಮಾಡಿದ್ರು, ಫಸ್ಟೆ ನಮ್ಗೆ ವರ್ಕ್ಶಾಪ್ ಮಾಡಿಸಿದ್ರು ನಮ್ಮ ಕಡೆಯಿಂದ, ಈವನ್ ನಮ್ಗೆ ಕೆಮಿಸ್ಟ್ರಿ ಬಿಲ್ಡ್ ಆಗಕ್ಕೆ. ಸೊ ಡೈಲಾಗ್ಸ್ ಕೊಟ್ಬಿಟ್ಟು ನಮಗೆಲ್ಲ ವರ್ಕ್ಶಾಪ್ ಮಾಡಿ ಸ್ಪಾಟ್ ಕರ್ಕೊಂಡವ್ರು. ಹಿಂಗಾಗಿ ಅಲ್ಲಿ ಯಾವುದು ರೀಟೇಕ್ ತೊಗೊಳೋದಾಗಲಿ, ಆಮೇಲೆ ಶೂಟಿಂಗ್ ಏನು ಅನ್ಕೊಂಡಿದ್ರು ಆ ಡೇಸಲ್ಲೇ ಕಂಪ್ಲೀಟ್ ಆಯಿತು. ಸೊ ಇದು ವೆಲ್ ಪ್ಲಾನ್ಡ್ ಅಂತ ಹೇಳ್ತಾ. ಇನ್ನು ಸಾಕಷ್ಟು ಮಾತಾಡೋಣ. ಇವಾಗ ಸದ್ಯಕ್ಕೆ ಸ್ಟೂಡೆಂಟ್ಸ್ ಚಿತ್ರದ ಟ್ರೇಲರ್ ರೆಡಿ ಆಗಿದೆ, ನೋಡ್ಕೊಂಡು ವೀಕ್ಷಕರು ನಿಮ್ಮೆಲ್ಲರಿಗೋಸ್ಕರ ಸ್ಟೂಡೆಂಟ್ಸ್ ಚಿತ್ರದ ಟ್ರೇಲರ್ ನೋಡ್ಬೋದು. ರಾಕಿ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಜೀವನ ಪೂರ್ತಿ ಕಲಿಲೇಬೇಕು ನಿಜ, ಕಲಿಕೆಗೆಂಡಿಲ್ಲ. ಆದ್ರೆ ಯಾಕಪ್ಪ ಇಷ್ಟು ತಲೆ ತಿಂತೀಯ? ಭೂಮಿ ಇದು ನವಿರಾಗುತ್ತ, ಪ್ರೀತಿ ಅದು ಆಮಲೇರುತ್ತ, ಶುರುವಾಯಿತು ಪ್ರೀತಿ ದಿಬ್ಬಣ. ನಿನ್ ಕಾಲಲ್ಲಿ ಹೇಳಿದ್ದನ್ನ ಕೈಯಲ್ಲಿ ಮಾಡೋ ಹುಡುಗ ಅವನು. ಈ ರಾಕಿಗ್ ಸಿಗಲ್ಲ ಅಂದ್ಮೇಲೆ ಬೇರೆ ಯಾರಿಗೂ ಸಿಗ್ಬಾರ್ದು. ಮೇಡಮ್ ಒಂದು ಗ್ಲಾಮರ್ ಜ್ಯೂಸ್ ಕೊಡಿ. ಯು ಸಿಂಗಲ್ ಡಬಲ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನ್ ಪರ್ಮಿಷನ್ ಇಲ್ಲನೆ ನಮ್ಮ ಮನೆ ನಾಯಿ ಕೂಡ ಹೊರಗಡೆ ಹೋಗಕ್ ಸಾಧ್ಯ ಇಲ್ಲ. ಏನ್ಪಾ ಅಣ್ಣಂದ್ರೆ ಗ್ರೂಪ್ ಫೋಟೋ ತಗೊಳಕ್ ಬಂದಿರನ? ಏನ್ ಅರಕ್ ಬಾಯ ನಿಂದಲೇ. ತಿರುಪತಿ ವೆಂಕಟರಮಣನೇ ನಿಮ್ ಪ್ರಾರ್ಥನೆ ಕೇಳಿ ನಮ್ಮನ್ ಕಳಿಸ್ಕೊಟ್ಟಿದ್ದಾನ್ ಸಾರ್. ನೆಕ್ಸ್ಟ್ ಟೈಮ್ ಕ್ವೆಶ್ಚನ್ ಕೇಳ್ಬೇಕಾದ್ರೆ ಯೋಚನೆ ಮಾಡಿ ಕೇಳಿ. ನೋಡು ಹಾಕೋ ಕರ್ಗೋವರೆಗೂ ಚಿಪ್ತಾನೇ ಇರು ನನ್ ಚಿನ್ನ.